ರೈತರು ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ಕಬ್ಬು ಬೆಳೆಯಬೇಕು. ಕಬ್ಬು ಹೊರತುಪಡಿಸಿ ಗೋಧಿ, ಹುರುಳಿ, ಜೋಳ ಮತ್ತು ಭತ್ತದ ಉತ್ಪಾದನೆಯು ದ್ವಿಗುಣಗೊಂಡಿದೆ, ಆದರೆ ಕಬ್ಬು ಉತ್ಪಾದನೆಯು ಕ್ಷೀಣಿಸುತ್ತಿದೆ. ಅಂಕಲಿಯಲ್ಲಿರುವ ಅನುಭವ ಮಂಟಪದಲ್ಲಿ ಚಿದಾನಂದ ಬಸವಪ್ರಭು ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ ಮತ್ತು ಸ್ಮಾರ್ಟ್ಕೆಮ್ ಟೆಕ್ನಾಲಜೀಸ್ ಪುಣೆಯ ಪರವಾಗಿ ಚರ್ಚಾ ಅಧಿವೇಶನವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭರತೇಶ್ ಬನವನೆ ವಹಿಸಿದ್ದರು. ಗುರುರಾಜ್ ಜಂಗಮಶೆಟ್ಟಿ ಸ್ವಾಗತಿಸಿದರು. ಉಪಸ್ಥಿತರಿದ್ದ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಡಾಕ್ಟರ್ ವೀರೇಶ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಬೆಳೆಗೆ ನೀಡುವ ಗೊಬ್ಬರವನ್ನು ಇಡೀ ಬೆಳೆಗೆ ಬಳಸುವುದೇ ಇಲ್ಲ. ರೈತರು ಹಾಕುವ ರಸಗೊಬ್ಬರಗಳಲ್ಲಿ 75% ವ್ಯರ್ಥವಾಗುತ್ತಿದೆ. ಬೆಳೆ ಬೆಳೆಯುವ ಪ್ರಯತ್ನ ವ್ಯರ್ಥವಾಗುತ್ತಿದೆ. ಆರ್ಥಿಕ ಹೊರೆ ರೈತನ ಮೇಲೆ ಬೀಳುತ್ತಿದೆ. ಸ್ಮಾರ್ಟ್ ಟೆಕ್ ತಂತ್ರಜ್ಞಾನದಿಂದಾಗಿ 65% ರಸಗೊಬ್ಬರಗಳನ್ನು ಬೆಳೆಯಿಂದ ತೆಗೆದುಕೊಳ್ಳಲಾಗುತ್ತದೆ. ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ರಸಗೊಬ್ಬರ ಬಳಕೆ ಕುರಿತು ಸಂಶೋಧನೆ ನಡೆಯುತ್ತಿದ್ದು, ಅಧ್ಯಯನದಿಂದ 20-25% ರಸಗೊಬ್ಬರಗಳನ್ನು ಬಳಸಬಹುದು. ಸ್ಮಾರ್ಟ್ ಟೆಕ್ ತಂತ್ರಜ್ಞಾನವನ್ನು ಬಳಸಬೇಕು ಎಂದರು. ಅದನ್ನೆಲ್ಲ ನಾವು ಲೆಕ್ಕ ಹಾಕಿ ನಾವು ಬಂದಂತ ಕಬ್ಬನ್ನ ನಾವು ಹೊಡೆದು ಹಾಕಿದ್ರೆ ಒಂದು ಎಕರೆಗೆ 32 ಟನ್ ಸರಾಸರಿಯಾಗಿ ಬರುತ್ತೆ. ಕೆರುವಲ್ಲಿ ಪಲ್ಯ ಪಳ್ಳಿ ಅಂತಲೇ 50-100 ಟನ್ ಬೆಳೆಯೋರು ನೀವೆಲ್ಲ ಇದ್ದೀರಿ. ಆದ್ರೆ ಇದು ಒಂದು ಸಾಮಾನ್ಯ ಪರಿಪಾಠ ಹಾಕ್ಬೇಕು. ಬರೀ ಹೋಗಿದ್ದು ರೈತರು ನಮ್ಮ ಎಲ್ಲ 35,000 ಕಾರ್ಖಾನೆ ಸದಸ್ಯರೊಳಗೆ ಕೇವಲ 5 ಮಂದಿ, 10 ಮಂದಿ, 20 ಮಂದಿ 100 ಟನ್, 100 ಟನ್ ಬೆಳೆದ ಸಾಲಗಳು ಎಲ್ಲರೂ ಹೆಚ್ಚು ಇಳುವರಿಯನ್ನು ಪಡೆಯುವ ಸಂಸ್ಥೆಯವರು ಮತ್ತು ಎಸ್ ನೆಲ್ಲಿಗೌಡ ಸರ್ಕಾರಿ ಸಂಸ್ಥೆಯ ವಿಷಯ ಪಡೆಯಲು ನಮಗೆ ಅಂದ್ರೆ ರೈತರಿಗೆ ಈ ವಿಷಯವನ್ನು ಸಹಾಯ ಮಾಡಿದೆ ಅದು ಅಂತಂದ್ರೆ ನಾವು ಇದು ಭೂಮಿಯೊಳಗೆ ನಾವು ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಈ ಸುಮಾರು ಒಂದು 15-20 ದಿವಸದಿಂದ ಅಥವಾ 1 ತಿಂಗಳಿಂದ ನಮ್ಮ ಕಾರ್ಖಾನೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿರ್ದೇಶಕರು ನಾವೆಲ್ಲ ಸೇರಿಕೊಂಡು ನಮ್ಮ ಕಾರ್ಖಾನೆಯ ಪಕ್ಕದಲ್ಲಿರುವಂತಹ ಕೆಲವು ಗ್ರಾಮಗಳಿಗೆ ಸುಮಾರು 5,000 ರೈತರನ್ನು ನಾವು ಸನ್ಮಾನ ಮಾಡಿದ್ವಿ. ಯಾಕೆ ಸನ್ಮಾನ ಮಾಡಿದ್ವಿ ಅಂದ್ರೆ ಅವರು 1 ಎಕರೆಗೆ 100 ಟನ್ ಕಬ್ಬನ್ನು ನಾವು ಬೆಳೆದು ರೈತರಿಗೆ ತಜ್ಞರಿಂದ ಸಚಿತ್ರ ಮಾರ್ಗದರ್ಶನ ನೀಡಲಾಯಿತು. ಎಸ್ ನಿಜಲಿಂಗಪ್ಪ ಶುಗರ್ನ ವಿಜ್ಞಾನಿ ಮಂಜುನಾಥ್ ರೆಡ್ಡಿ ಮಾನವೀಯ ಕೀಟಗಳ ಕುರಿತು ಮಾರ್ಗದರ್ಶನ ನೀಡಿದರು. ಯಾವುದೇ ಬೇರೆ ಗೊಬ್ಬರ ಕಂಪ್ನಿಗಳು ಯಾವುದನ್ನು ಕೂಡ 70% ಏನು ತಯಾರು ಮಾಡ್ತಾ ಇದ್ದ ನಾವು ತಯಾರು ಮಾಡ್ತೀವಿ. ಬಟ್ ಲಾಸ್ಟ್ 2 ಇಯರ್ಸ್ ಇಂದ ನಮ್ಮ ಕಂಪ್ನಿಯವರು ಸತತ 4-5 ವರ್ಷಗಳ ರಿಸರ್ಚ್ ಮಾಡಿ ಇದರಲ್ಲಿ ರೈತರಿಗೆ ಏನಾದರೂ ಒಂದು ಇನೋವೇಷನ್ ಮಾಡೋಣ, ಏನಾದರೂ ಒಂದು ಹೊಸ ಉತ್ಪನ್ನವನ್ನು ಕೊಡೋಣ. ಈಗ 10-26 ಮತ್ತು ನಮ್ದು 10-26 ನೀವು ನೋಡ್ಬೋದು. ನಮ್ದು 10-26 12-32 ಇವೆಲ್ಲ ಇಲ್ಲಿ ಬ್ಯಾಕ್ ಆಗ್ತದೆ, ಪಟ್ಟಿ ಪಟ್ಟಿ ಬ್ಯಾಕ್ ಆಗ್ತದೆ. ಈ ಸಂದರ್ಭದಲ್ಲಿ ಕಾರ್ಖಾನೆ ಅಧ್ಯಕ್ಷ ಭರತೇಶ್ ಬನವನೆ, ನಿರ್ದೇಶಕ ಅಜಿತ್ರಾವ್ ದೇಸಾಯಿ, ರಾಮಚಂದ್ರ ನಿಶಾಂದರ್, ತಾತ್ಯಾಸಾಹೇಬ್ ಕಾಟೆ, ಸಚಿನ್ ಪಾಟೀಲ್, ಮಲ್ಲಪ್ಪ ಮಹಿಷಾಲೆ, ವ್ಯವಸ್ಥಾಪಕ ಆರ್ಟಿ ದೇಸಾಯಿ, ವಿಭಾಗಾಧಿಕಾರಿ ಮಹೇಶ್ ಗೌಡರ್, ವಿಜ್ಞಾನಿ ಮಂಜುನಾಥ್ ಚೌರೆಡ್ಡಿ ಸೇರಿದಂತೆ ಸಂಸ್ಥೆಯ ಅಧಿಕಾರಿಗಳು, ಕಾರ್ಖಾನೆಯ ನಿರ್ದೇಶಕರು, ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಆ ಕಂಪನಿಯ ಗೊಬ್ಬರ ವಾಪಾಸ್ರಿ, ಈ ಕಂಪನಿ ಗೊಬ್ಬರ ವಾಪಾಸ್ರಿ, ವಾಪಾಸನು ರೈತರು ನೀವು ಯಾರು ವಾಪಾಸ್ರಿ, ಎಂಟ ಹಾಕ್ತೀರಿ, ಎಲ್ಲ ಬಾಧ್ಯ ಆಗಿ ನೀವು ಖರ್ಚು ಖರ್ಚು ಮಾಡಿ ಇನ್ಕಮ್ ಎಷ್ಟು ಬರ್ತದೆ ಪ್ರತಿ ವರ್ಷ ನೀವು ಆಗ್ತದೆ. ನೀವು ನಿಮ್ಮ ಪ್ರಾಕ್ಟಿಕಲ್ ಮಾಡ್ಬೇಕು ಹೋಗ್ಬೇಕು. ಈ ವರ್ಷ ಯಾವ ಬೆಳೆ ಮಾಡಿದ್ರು, ಹೆಂಗ್ ಸಾಲ ಇಟ್ಟು, ಎಷ್ಟು ಪೊಲೀಸ್ ಸಾಲ ಇಟ್ಟು, ಯಾವ ಟೈಮ್ ಯಾವ ಗೊಬ್ಬರ ಇಟ್ಟು, ನಿಮ್ ದಿವಸ ಡೈರಿ ಬೆಳೆ ಬೇಕು. ಈ ದ್ರಾಕ್ಷಿ ಬೆಳೆಗೆ ಸಾಂಗ್ಲಿ ಜಿಲ್ಲಾ ಅರ್ಥ ಈ ಕಡೆ ಸೋಳು ತಾಲೂಕಾಗಿದ್ದಾವೆ ಅಂದ್ರೆ 150-200 ಟನ್ ಬಂದಾಗ ಪ್ರಿಪೇರ್ ಆದ ನಮ್ಮಲ್ಲಿ ಈಗ 30-32 ಟನ್ ಇದ್ದವನು. ಇದು ಭಾಳ ಕ್ರಾಂತಿಯ ಸಂಸ್ಥೆದಾರ ಮಾಡಬೇಕು. ಇದಕ್ಕಾಗಿ ಗೌರ್ಮೆಂಟ್ ಸಂಬಂಧ ಮಾಡಿ ನಾವು ಫ್ಯಾಕ್ಟರಿ ಮಾಡಿದೆವು. ಯಾಕಂದ್ರೆ ಸಾಕಷ್ಟು ಫ್ಯಾಕ್ಟರಿ ಅದು ಕಬ್ಬ ಕ್ಷೇತ್ರ ಪತ್ರ ಆಗ್ತಾ ಬೆಳೆ ಬಂದ್ರೆ ಹೆಂಗ್ ತಗೊಂಡೇವೆ, ಪರೀಕ್ಷೆ ಮಾಡೋದಿಲ್ಲ ಏನಿಲ್ಲ, ಡೈರೆಕ್ಟ್ ಮನುಷ್ಯನ ಬಂದ ಗೊಬ್ಬರ ಹಾಕಿ ಮಾಡ್ಕೊಳ್ತಾರೆ. ಬೀಜ ಪರೀಕ್ಷೆ, ಮಣ್ಣು ಪರೀಕ್ಷೆ, ನೀರ್ ಪರೀಕ್ಷೆ ಇವು ಮೂಲದಾಗ ಆಗಬೇಕು. ಇವು ಆಗ ಅಂದ್ರೆ ಯಾವ ಗುಣಮಟ್ಟ ಇಲ್ಲಾದ್ರೂ ಯಾವ್ದಿಲ್ಲ, ಇದನ್ನು ಕೊಡಲ್ಲ, ಇದನ್ನು ಬಂದ್ ಮಾಡಲ್ಲ, ಇಂಥ ತಿಳುವಳಿಕೆಯಿಂದ ವ್ಯವಸಾಯ ಮಾಡಿದ್ರೆ ಇಳುವರಿ ಹೆಚ್ಚು ಬರ್ತದೆ.
ಈಗ ನೋಡಾಕ್ತೇವೆ. ಈಗ ನಾವು ಸಣ್ಣ ನಮ್ಮ ತಂದೆಯವರು ಖೇತಿ ಮಾಡ್ತೇವೆ. ಅವಾಗೂ ಕಬ್ಬಿಂದ 400-500 ಕಬ್ಬೆ ಅವಾಗ ಗಾನ ಮಾಡ್ತೇವೆ. ತೀರ್ಸಿದ್ದೆ ತೋರಿಸಬೇಕು ಗಾನ ಆದ್ರೆ ಅಂದ್ರೆ ಸಾಧಾರಣ 60 ನಾವಾಗ್ಬಿಡ್ತೇವೆ. ಈಗೂ ಅದನ್ನೇ ಬಂದಿದ್ದೇವೆ. ನಮ್ಗೆ ಬಿಡಿಸಿದಾಗ ಮೊಹಮ್ಮದ್ ಜಾನ್ ನಮ್ದು ಅವರಿಗೆ ಯಾಕಪ್ಪ ಈಗ ಉಳಿದ ಬೆಳೆಗಳು ನೋಡ್ರಿ. ಟೊಮೆಟೋ 40 ಇದ್ದಾರೆ ಮೂರು ಬೆಳೆ, ಬಾಳೆಹಣ್ಣು 40 ಹೋಗಿ, ಭತ್ತ ಬೆಳೆದ್ರು ಭತ್ತ ಈಗ 40 ಚೀಲ ಬಂದಿತ್ತು, ಅವಾಗ 20 ಚೀಲ.